ಗುರು ಪೌರ್ಣಿಮೆ ಅಂಗವಾಗಿ ಎಲ್ಲ ಕಡೆನೂ ಗುರುಗಳನ್ನ ಸ್ಮರಣೆ ಮಾಡುವ ಮುಖಾಂತರ ಎಲ್ಲ ತಡೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಗಳಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಂದು ವಿಶೇಷವಾಗಿ ರಾಮಚಂದ್ರ ಗುರೂಜಿ ಅವರ ಒಂದು 60ನೇ ವರ್ಷದ ಜನ್ಮದಿನೋತ್ಸವವನ್ನು ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಅವರ ಗೆಳೆಯರಾಗಿ ಅವರ ಒಂದು ಅಭಿಮಾನ ಬಳಗ ಆಗಿರ್ಬೋದು, ಅವರ ಒಂದು ಶಿಷ್ಯಂದಿಯರೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿ ಅವರಿಗೆ ಒಂದು ವಂದನಾರ್ಪಣೆ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಒಂದು ಖುಷಿಯಾಗುತ್ತೆ, ಏನಕ್ಕಂದರೆ ಒಂದು ಜೀವನದಲ್ಲಿ ಒಂದು ವ್ಯಕ್ತಿಗೆ ಗುರು ಬೇಕು, ಆ ಗುರು ಇದ್ದರೆ ಆ ಜೀವನ ಹೆಂಗೆ ಬದಲಾಗುತ್ತೆ ಅಂತ ಅನುಭವ ಮಾಡ್ಕೊಂಡವ್ರು ನಾವು. ಸೊ ಆ ಅನುಭವ ಮಾಡಿಕೊಂಡು ಆ ಒಂದು ಅರ್ಥಪೂರ್ಣವಾಗಿ ಆ ಒಂದು ದಿನಾಚರಣೆನ ಆಚರಣೆ ಮಾಡೋಕ್ಕೆ ನಮ್ಮ ಗುರುಗಳ ಹತ್ರ ಕೇಳಿಕೊಂಡಾಗ 60ನೇ ವರ್ಷದ್ದು ಒಂದು ಮಹತ್ವದ ಘಟ್ಟ ಆಧ್ಯಾತ್ಮದಲ್ಲಾಗಲಿ ಒಂದು ವೈಯಕ್ತಿಕವಾಗಲಿ, ಅವ್ರೇನು ಹೇಳಿದ್ರು ವೈಯಕ್ತಿಕವಾಗಿ ಮಾಡಬೇಡಿ, ಎಲ್ಲ ಗುರುಗಳಿಗೂ ಸಮರ್ಪಿಸೋಣ, ಅದರಲ್ಲೇ ಎಲ್ಲರೂ ಸೇರಿರ್ತೀವಿ, ನೀವು ಸೇರಿರ್ತೀರ, ಗುರು ಅಂದರೆ ಒಂದು ತತ್ವ ನಿಮ್ಮಲ್ಲಿರುವಂಥ ಒಂದು ಶಕ್ತಿ ವ್ಯಕ್ತಿನ. ಯಾರ್ಯಾರು ಬಂದಿದ್ರು ಸರ್? ಮುಖ್ಯ ಅತಿಥಿಗಳಾಗಿ ಪ್ರೇಮ್ ಅವ್ರು ಬಂದಿದ್ದರು, ನೆನಪಿರಲಿ ಪ್ರೇಮ್ ಅವರು, ಮತ್ತು ನಮ್ಮ ರಂಭಾಪುರ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಬಂದಿದ್ದರು. ಸೊ ಪರಶುರಾಮ್ ನಾಯಕ್ ಅವರು ಕರ್ನಲ್ ಭಾರತೀಯ ಸೇನೆಯಲ್ಲಿ, ಅವರು ಕೂಡ ಬಂದಿದ್ದರು. ಕಬ್ಬಿನಾಲೆ ವಸಂತ ಭರದ್ವಾಜ್ ಅವರು, ಅವರು ಯಕ್ಷಗಾನ ಮಹಾಕವಿಗಳವರು. ಸೊ ಅವರು ಈ ಕಾರ್ಯಕ್ರಮದಲ್ಲಿ ಏನು ಘನತೆಯನ್ನು ಹೆಚ್ಚು ಮಾಡೋದು ಅಂತ ಹೇಳ್ಬೋದು. ಇನ್ನು ಆ ಗುರು ತತ್ವ ಮತ್ತು ಆ ಕಾರ್ಯಕ್ರಮದಲ್ಲಿ ಒಂದು ಒಂದು ಪುಸ್ತಕ ಬಿಡುಗಡೆ ಆಯಿತು. ನಾನು ಹೆಚ್ಚು ಕಮ್ಮಿ ಒಂದು 4 ವರ್ಷದಿಂದ ಗುರುಜಿಯ ಶಿಷ್ಯನಾಗಿದ್ದೇನೆ. ನನ್ನ ಹೆಸರು ವೇಣುಗೋಪಾಲ ಅಂತ. ನಾನು ಅವ್ರ ಹತ್ರ ಪ್ರತಿಯೊಂದು ಆಧ್ಯಾತ್ಮಿಕದಲ್ಲಿ ಪ್ರತಿಯೊಂದು ಅವ್ರ ಹತ್ರ ವಿದ್ಯೆಯನ್ನು ಕಲ್ತಿದ್ದೀನಿ. ಆ ವಿದ್ಯೆಯ ಪ್ರಭಾವ ಯಾವ ರೀತಿ ಇದೆ ಅಂದರೆ ಅವರವರ ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆ ಆಗುತ್ತೆ. ಅದಕ್ಕೆ ಅನುಭವದ ಮಾತುಗಳನ್ನು ಅನುಭವಿಸೋರಿಗೆ ಗೊತ್ತು. ನಾನಾಗಲಿ ನನ್ನ ಕುಟುಂಬದವರಾಗಲಿ ಭಾಳಷ್ಟು ಬದಲಾವಣೆಯನ್ನು ಕಂಡಿದ್ದೀವಿ. ಆ ಬದಲಾವಣೆ ಕಂಡಿರೋದ್ರಿಂದಲೇ ಇವತ್ತು ನಾವು ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಗೌರವವನ್ನು ಸಂಪಾದನೆ ಮಾಡಿ ಆದರೂ ಗುರುಗಳಿಗೆ ನಮ್ಮ ಏನಂತಾರೆ ವೈಯಕ್ತಿಕವಾಗಿ ಅವ್ರಿಗೆ ನಾವು ತುಂಬ ಡೆಡಿಕೇಟೆಡ್ ಆಗಿ ನಮ್ಮ ಸೇವೆಯನ್ನು ಸಲ್ಲಿಸೋಕ್ಕೋಸ್ಕರ ಶಿಷ್ಯ ವೃಂದದವರೆಲ್ಲ ಸೇರಿ ಇದೊಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ಆದ್ದರಿಂದ ಇನ್ನೂ ಹೆಚ್ಚು ಜನಕ್ಕೆ ಅವ್ರ ಕಡೆಯಿಂದ ಆಶೀರ್ವಾದ ಸಿಗಲಿ ಅನ್ನೋದೇ ನಮ್ಮ ಆಶಯ. ರಾಮಚಂದ್ರ ಗುರುಜಿ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತೋರಿಸ್ದವರು. ನಾವು ದೇವರನ್ನ ಹೇಗೆ ನಂಬ್ತೇವೆ ಹಾಗೆ ರಾಮಚಂದ್ರ ಗುರುಜಿಯನ್ನು ಅಷ್ಟೇ ಪ್ರಬಲವಾಗಿ ನಂಬ್ತೇವೆ. ಹಲವಾರು ರೀತಿಯ ಮಾನಸಿಕವಾಗಿ ಮತ್ತು ಒಂದಿಷ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದಿಷ್ಟು ಜೀವನದಲ್ಲಿ ಗೊಂದಲಗಳಿದ್ದ ಸಂದರ್ಭದಲ್ಲಿ ನಮಗೆ ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ತೋರಿಸಿಕೊಟ್ಟಂಥ ಗುರುಜಿ ರಾಮಚಂದ್ರ ಗುರುಜಿಗಳು. ಅವರು 60ನೇ ವಯಸ್ಸಿನ ಪೂರ್ತಿಗೊಳಿಸ್ತಿರೋ ಸಂದರ್ಭದಲ್ಲಿ ಅವರ ಏನು ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷವೂ ಅವರ ಈ ಹುಟ್ಟಿದಹಬ್ಬದ ಆಚರಣೆಯಲ್ಲಿ ನಾವು ಸಕ್ರಿಯ ಬಂದು ಪಾಲ್ಗೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಅವರು ಒಂದೊಂದು ಮೆಸೇಜನ್ನು ಪಾಸ್ ಮಾಡ್ತಾರೆ. ಈ ವರ್ಷ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಟ್ಟಂಥ ಜ್ಞಾನವನ್ನು ಕೊಟ್ಟಂಥ ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡೋದಕ್ಕಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮುಡುಪಾಗಿಟ್ಟಿದ್ದಾರೆ. ಅದಕ್ಕಾಗಿ ಇಂಥ ಒಂದು ಅಮೂಲ್ಯವಾದಂಥ ಪವಿತ್ರವಾದಂಥ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಇವತ್ತಿನ ಇವ ಅವರ ವೇದಿಕೆಯಲ್ಲಿ ಕೊಟ್ಟಂಥ ಮೆಸೇಜು ನಮ್ಮ ಜೀವನದಲ್ಲಿ ನಮ್ಮ ಹಲವಾರು ನಮಗೆ ಸಾವಿರಾರು ಲಕ್ಷಾಂತರ ಜನ ಈ ಥರ ಅವರ ಅನುಯಾಯಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಜೀವನದಲ್ಲಿ ಹೊಸ ಮಾರ್ಗದರ್ಶನ ಸಿಕ್ಕಿದೆ. ಇದೊಂಥರ ಸಂತೋಷದ ಅತ್ಯಂತ ಸಂಭ್ರಮದ ಕ್ಷಣ ಅಂತ ಹೇಳಲಿಕ್ಕೆ ಸುಮಾರು 8 ವರ್ಷದಿಂದ ನಾವು ಅವರ ಸಂಪರ್ಕದಲ್ಲಿದ್ದೇವೆ. ಬಹಳಷ್ಟು ಸಂದರ್ಭದಲ್ಲಿ ಅವರ ಬೇರೆ ಬೇರೆ ಶಿಬಿರಗಳಿಗೆ ನಾವು ಭಾಗವಹಿಸಿದ್ದೇವೆ. ಆ ಎಲ್ಲ ಶಿಬಿರದಲ್ಲಿ ಭಾಗವಹಿಸಿದಂಥ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಆ ಅಳವಡಿಸ್ಕೊಂಡಿರೋದ್ರಿಂದ ನಮಗೆ ಆಧ್ಯಾತ್ಮಿಕವಾಗಿ ಮತ್ತು ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯೋದಕ್ಕೆ ಯಾವ ರೀತಿ ಸುಲಭವಾಗಿ ಸಾರ್ಥಕತೆಯನ್ನು ಪಡೆಯಬೋದು ಅನ್ನೋದನ್ನು ನಮಗೆ ಅರ್ಥ ಆಗಿದೆ. ಅದನ್ನು ನಾವು ನಂಬ್ತೇವೆ ಮತ್ತು ಆ ಹಿನ್ನೆಲೆಯಲ್ಲಿ ಗುರುಜಿಯನ್ನು ನಾವು ಆರಾಧಿಸ್ತೇವೆ. ನಾನು ಡಾಕ್ಟರ್ ವೆಂಕಟೇಶ್ ನಾಯಕ್ ಅಂತ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಿಂದ ಬಂದಿದ್ದೇನೆ. ನಾನು ಕರ್ನಲ್ ಪರಶುರಾಮ್ ನಾಯಕ್ ಅಂತ, ಗುರುಜಿಯವರ ಶಿಷ್ಯ ನಾನು. ಇವತ್ತಿನ ಗುರುಜಿಯವರ 60ನೆಯ ಜನ್ಮೋತ್ಸವ, ಅದರ ಅಂಗವಾಗಿ ಗುರು ಸ್ಮರಣ ಅಭಿವಂದನೆ ಕಾರ್ಯಕ್ರಮ ಇಟ್ಟಿದ್ದರು. ಇದರಲ್ಲಿ ಭಾಗವಹಿಸಲಿಕ್ಕೆ ನಾನು ರಾಜಸ್ಥಾನದ ಕೋಟಾದಿಂದ ಬಂದಿದ್ದೀನಿ. ಒಂದು 3,500 ಕಿಲೋಮೀಟರ್ ಬಂದಿದ್ದು ಈ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದು. ಗುರುಜಿ ನಾವೆಲ್ಲ ನೀವು ನೋಡಿರ್ಬೋದು, 1,000+ ಜನ ಇಲ್ಲಿ ಬಂದಿದ್ದರು. ಅವರೆಲ್ಲ ಗುರುಜಿಯ ಒಂದು ಫ್ಯಾಮಿಲಿ ಥರ.
ಅವರಿಂದ ಪಡೆದಂಥ ಜ್ಞಾನ, ಆ ಜ್ಞಾನದಿಂದ ನಮ್ಮ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ಹೀಗೆ ಹೊರಗೆ ಬರಬೇಕು ಅಂತ ಮಾರ್ಗವನ್ನು ಕಂಡ್ಕೊಂಡಂಥವರೆಲ್ಲವರು. ಹೀಗಾಗಿ ಅಭಿಮಾನಿಗಳು, ಅವರ ಶಿಷ್ಯರು ಎಲ್ಲ ಕೂಡಿದ್ದು ನಾವು ಒಳ್ಳೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿ ಗುರುಜಿಯವರಿಗೆ ಹರಿಸಿ ಅವರಿಗೆ ವಿಶ್ ಮಾಡಿ ತುಂಬ ಖುಷಿಯಾಯಿತು. ಸರ್, ಸುಮಾರು ಎಷ್ಟು ವರ್ಷದಿಂದ ಅವರು ಅನುಯಾಯಿಯಾಗಿದ್ದಾರೆ? ಅನುಯಾಯಿ ಅನ್ನಬಾರ್ದು, ಅನುಯಾಯಿ ಈಸ್ ಮೇ ನಾಟ್ ಬಿ ದ ರೈಟ್ ವರ್ಡ್. ಐ ಎಮ್ ಈಸ್ ಡಿಸಿಪಲ್. ಡಿಸಿಪಲ್ ಲೈಕ್ ವಿವೇಕಾನಂದ ವಾಸ್ ಫಾರ್ ಶ್ರೀ ರಾಮಕೃಷ್ಣ ಪರಮಹಂಸ್. ಐ ಆಮ್ ಲೈಕ್ ದ್ಯಾಟ್. ಐ ಆಮ್ ಎ ಡಿಸಿಪಲ್. ಸೊ ಈಗ ಒಬ್ಬರ ಕಡೆ ಕ್ಯಾಂಡಲ್ ಇರ್ತದೆ, ಹಣತೆ ಶಿಷ್ಯ, ಹಾಂ ಶಿಷ್ಯ ಹಣತೆ ಇನ್ನೊಬ್ರಿಗೆ ಹಚ್ಚಿದ್ರೆ ಅವ್ರು ಇನ್ನೊಬ್ರು ಹಚ್ತಾರೆ ಆ ಥರ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.